ಮುತ್ತಾ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ಕಾಣದಿದ್ದರೂ ಕಂಪು ತೂರಿದೆ ನನಗೆ ಉತ್ತರ ನೀಡಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ ಸುತ್ತಿರುವ ಗಾಳಿಯಲ್ಲಿ ಉಸಿರು ಉಸಿರನು ತೀಡಿದೆ ಸಂಗ ಸಂಗದ ರಂಗು ಮಾಡಿದೆ ಅಂತರಂಗದಿ ಕೂಡಿದೆ ಅಂತರಂಗದಿ ಕೂಡಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ ಮಧುರ ಮಧುವನ ಬನದಿ ಇಂದಿಗೂ ಬಿಂದು ರೂಪದಿ ತೋರಿದೆ ನಮಗೆ ನಿಶ್ಚಯವಾಗಿ ನಗಿಸಿದೆ ನಮ್ಮ ಹತ್ತಿರ ಸುತ್ತಿದೆ ನಮ್ಮ ಹತ್ತಿರ ಸುತ್ತಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ ಜೊತೆಯಲ್ಲಿ ನಡೆಯುತ್ತಿರುವ ನಿತ್ಯ ಅನುಭವ ನಮಗಿದೆ ನಿನ್ನ ಕರುಣೆಯ ಪ್ರೀತಿ ಪಾಲನೆ ನಾವು ಮಕ್ಕಳ ಬಳಿಯಿದೆ ನಾವು ಮಕ್ಕಳ ಬಳಿಯಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ಪ್ರತ್ಯಕ್ಷದಲ್ಲಿ ಬಾಬಾ ನಮಗೆ ಪ್ರೇರಣೆ ನೀಡುವೆ ಮನದ ಗಗನದ ಜ್ಞಾನ ಚಂದ್ರಮ ಆಗಿ ದಾರಿಯ ತೋರುವೆ ಆಗಿ ದಾರಿಯ ತೋರುವೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ಕಾಣದಿದ್ದರೂ ಕಂಪು ತೂರಿದೆ ನನಗೆ ಉತ್ತರ ನೀಡಿದೆ ಸುತ್ತಮುತ್ತ ನೀನೇ ಬಾಬಾ ನನ್ನ ಹತ್ತಿರ ತುಂಬಿದೆ ನನ್ನ ಹತ್ತಿರ ತುಂಬಿದೆ Thank you.
ಸಂಗಮ ಯುಗದ ವಿಶೇಷ ಯಾತ್ರೆ ಆತ್ಮ ಬಾಬಾ ಸಮಾನ ಆಗುವಂತಹ ವ್ಯರ್ಥದಿಂದ ಮುಕ್ತವಾಗುವಂತಹ ಶಕ್ತಿಶಾಲಿಗಳಾಗುವಂತಹ ಬಾಬನ ಸಮಾನ ಸ್ಥಿತಿಯ ಅನುಭವ ಮಾಡುವ ನಮ್ಮ ಜೀವನದ ಎಲ್ಲ ಚರಿತ್ರೆಯನ್ನು ಬಾಬಾರವರಿಗೆ ಅರ್ಪಿಸುವಂತಹ ವಿಶೇಷ ಯಾತ್ರೆ ಅಲೌಕಿಕ ಸೂಕ್ಷ್ಮ ಯಾತ್ರೆ ನಾಲ್ಕು ಧಾಮಗಳ ಯಾತ್ರೆ ಮಾಡೋಣ ತಮ್ಮ ಸಂಪೂರ್ಣ ಏಕಾಗ್ರತೆಯನ್ನ ಭೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮ ಜ್ಯೋತಿಯಲ್ಲಿ ಕೇಂದ್ರೀಕರಿಸಿರಿ. ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿಯಾಗಿರುವೆನು. ಈ ಶರೀರ ರೂಪಿ ಮಂದಿರದಲ್ಲಿ ವಾಸ ಮಾಡುವ ಚೈತನ್ಯ ಮೂರ್ತಿಯಾಗಿದ್ದೇನೆ. ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿದ ನಾನು ಈ ಶರೀರದ ಇಂದ್ರಿಯಗಳಿಗೆ ಮಾಲೀಕನಾಗಿರುವೆ. ಈ ಶರೀರ ರೂಪಿ ಕಾರನ್ನ ನಡೆಸುವಂತಹ ನಾನು ಆತ್ಮ ಚಾಲಕನಾಗಿರುವೆನು. ನಾನು ಆತ್ಮ ಈಗ ಈ ದೇಹದ ಜಗತ್ತು ದೇಹದ ಭಾವನೆಗಳಿಂದ ಮುಕ್ತ ಅವ್ಯಕ್ತ ಪರಿಷ್ಠ ಸ್ವರೂಪದಲ್ಲಿ ಸ್ಥಿತನಾಗುತ್ತಿರುವ ತನ್ನ ಸನ್ಮುಖದಲ್ಲಿ ತಮ್ಮದೇ ಆದ ಸೂಕ್ಷ್ಮ ಶರೀರವನ್ನು ವೀಕ್ಷಿಸಿ ಸೂಕ್ಷ್ಮ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ತಾವು ಆತ್ಮ ಜ್ಯೋತಿಯನ್ನು ವೀಕ್ಷಿಸಿ ಈಗ ನಾನು ಸಂಪೂರ್ಣ ಶಬ್ದ ಪ್ರಪಂಚದಿಂದ ಭಿನ್ನವಾಗಿರುವ ಅವ್ಯಕ್ತ ಸೂಕ್ಷ್ಮ ದೇವತೆಯಾಗಿರುವೆನು. ಪ್ರಕಾಶ ಕಾಯದಲ್ಲಿ ವಿರಾಜಮಾನನಾದ ನಾನು ಸಂಪೂರ್ಣ ಹಗುರನಾಗಿರುವೆ. ಏಕದಂ ಹಗುರತೆಯ ಅನುಭವ ಮಾಡಿ ಎಲ್ಲ ಬಂಧನಗಳಿಂದ ಮುಕ್ತ ಅವ್ಯಕ್ತ ಪರಿಷ್ಠೆಯಾದ ನಾನು ಸಂಪೂರ್ಣ ಸ್ವತಂತ್ರತೆಯ ಅನುಭವ ಮಾಡುತ್ತಿರುವೆ. ಈಗ ಅರಾವಳಿ ಪರ್ವತ ಶ್ರೇಣಿಯ ಕಡೆಯಿಂದ ಒಂದು ಅವ್ಯಕ್ತವಾಗಿರುವ ಕರೆ ಕೇಳಿ ಬರುತ್ತಿದೆ. ಮಧುರ ಮಗು ಆಗಮಿಸಿ ತಮ್ಮ ಪ್ರೀತಿಯ ತಂದೆ ಎರಡೂ ಕೈ ಚಾಚಿ
ಫರಿಷ್ಠೆಯಾದ ತಮ್ಮ ಆಹ್ವಾನ ಮಾಡುತ್ತಿದ್ದಾರೆ. ಬಾಪ್ ದಾದಾರವರ ಈ ಅವ್ಯಕ್ತ ಕರೆಯನ್ನ ಕೇಳಿದ ಕೂಡಲೇ ಫರಿಷ್ಠೆಯಾದ ನಾನು ಹಾರಿ ಹೊರಟಿದ್ದೇನೆ. ಈ ಶಬ್ದ ಪ್ರಪಂಚದಿಂದ ಭಿನ್ನನಾಗಿ ಆಕಾಶ ಮಾರ್ಗವಾಗಿ ನನ್ನ ಪವಿತ್ರತೆಯ ಪ್ರಕಂಪನಗಳನ್ನ ವಿಶ್ವದಾದ್ಯಂತ ಹರಡಿಸುತ್ತ ಮೇಲೆ ಮೇಲೆ ಹಾರುತ್ತ ಅರಾವಳಿ ಪರ್ವತ ಶ್ರೇಣಿ ಮಧುಘನ ಪಾವನ ಭೂಮಿ ಅಲೌಕಿಕ ಬ್ರಹ್ಮ ತಂದೆಯ ಕರ್ಮ ಭೂಮಿ ತಪಸ್ಸಿನ ತಾಣ ಪರಮಾತ್ಮನ ಅವತರಣೆಯ ಭೂಮಿ ಮಧುಬನದ ಪ್ರಾಂಗಣದಲ್ಲಿ ಪ್ರವೇಶಿಸಿರುವೆನು. ಅಲ್ಲಿ ಗೇಟಲ್ಲಿ ಪ್ರವೇಶ ಆದ ಕೂಡಲೇ ಎರಡೂ ಬಾಹುಗಳನ್ನ ಚಾಚಿ ಆಹ್ವಾನ ಮಾಡುತ್ತಿರುವ ಬ್ರಹ್ಮ ತಂದೆಯನ್ನ ವೀಕ್ಷಿಸಿ ಬಾಪ್ ದಾದ ಇಬ್ಬರೂ ವಿರಾಜಮಾನರಾಗಿದ್ದಾರೆ. ಬಹಳ ಪ್ರೀತಿಯಿಂದ ಬಾಬಾ ಬನ್ನಿ ಮಗು ಎಂದು ಆಹ್ವಾನ ಮಾಡುತ್ತಿದ್ದಾರೆ. ಬಾಬಾರವರನ್ನ ವೀಕ್ಷಿಸಿದ ಕೂಡಲೂ ಈ ಪಾವನ ಭೂಮಿಯಲ್ಲಿ ಹೆಜ್ಜೆ ಇಟ್ಟ ಕೂಡಲೇ ಏನೋ ಒಂದು ಅಪರೂಪದ ಶಕ್ತಿಯ ಸಂಚಾರವಾಗುತ್ತಿದೆ. ವಿಭಿನ್ನವಾದಂತಹ ಅನುಭವದ ಅಲೆಗಳು ನನ್ನನ್ನು ಮರೆಸುತ್ತಿದೆ. ಬಾಬ್ ದಾದಾರವರ ಸ್ನೇಹದ ಪ್ರಕಂಪನಗಳಲ್ಲಿ ಅಲೌಕಿಕ ಶಕ್ತಿ ಪುಂಜದ ಈ ಶಕ್ತಿಶಾಲಿ ವಾತಾವರಣದಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಾನು ಮರೆತು ಈ ಅನುಭವದ ಅಲೆಗಳಲ್ಲಿ ತೇಲಾಡುತ್ತಿದ್ದೇನೆ. ಅಲೌಕಿಕ ಈ ಶಕ್ತಿಶಾಲಿ ಪ್ರಕಂಪನಗಳಲ್ಲಿ ಮುಳುಗಿ ಹೋಗಿರುವೆನು. ಈಗ ಬಾಪ್ದಾದ ಬಹಳ ಪ್ರೀತಿಯಿಂದ ಕೈಯಲ್ಲಿ ಕೈಯಿಡಿದು ಹೆಚ್ಚು ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆಹಾ, ಎಂಥ ಅದ್ಭುತವಾಗಿರುವ ಅನುಭವ, ಅಮೋಘವಾಗಿರುವಂತಹ ಈ ಅನುಭವದ ಕ್ಷಣಗಳು. ನಾನು ಬಾಬಾ ಬಿಟ್ಟರೆ ಮೂರನೆಯವರು ಯಾರೂ ಇಲ್ಲ. ಬಾಬ್ ದಾದಾರವರ ಕೈಯಲ್ಲಿ ನನ್ನ ಕೈಯಿದೆ. ಬಹಳ ಸ್ನೇಹದಿಂದ ಬಾಬಾ ಹೆಚ್ಚು ಅಲ್ಲಲ್ಲಿ ಕರ್ಕೊಂಡು ಹೋಗಿ ಮಗು ವ್ಯರ್ಥದಿಂದ ಮುಕ್ತವಾಗಿರಲು
ಈ ಸ್ಥಾನದ ಯಾತ್ರೆ ಬಹಳ ಮುಖ್ಯವಾಗಿದೆ. ಬಾಬನ ಮಾತಿಗೆ ಆಲಿಸುತ್ತ ನಾನು ಇಷ್ಟಿಯಾಲಲ್ಲಿ ಎದುರುಗಡೆ ಸಂಪೂರ್ಣ ಸ್ವರೂಪದಲ್ಲಿ ಬಾಬ್ ದಾದಾ ಮತ್ತು ಮಮ್ಮಾರವರನ್ನ ವೀಕ್ಷಿಸುತ್ತಿದ್ದೇನೆ. ಹಾಗೂ ಸುತ್ತಲೂ ಅಡ್ವಾನ್ಸ್ ಪಾರ್ಟಿಯ ಎಲ್ಲಾ ಮಹಾರಥಿಗಳು ಒಮ್ಮೆಲೆ ಆಗಮಿಸಿ ಈ ರಾಜ್ಯಮಾನರಾಗಿದ್ದಾರೆ. ಯೋಗ ಅನುಭವ ಆಗುತ್ತಿದೆ ಎಂದರೆ ಚೈತನ್ಯದಲ್ಲಿ ಬಾಬಾ ಮಮ್ಮ ಈ ಪರಿವಾರದ ಮಧ್ಯದಲ್ಲಿ ನಾನು ವಿಶೇಷ ಆತ್ಮ ಪಾತ್ರ ಅಭಿನಯಿಸಿರುವೆನು. ಬಾಪ್ ದಾದಾ ಶಕ್ತಿಶಾಲಿ ದೃಷ್ಟಿ ನೀಡುತ್ತಿದ್ದಂತೆಯೇ ನಾನು ಆತ್ಮನಲ್ಲಿರುವ 63 ಜನ್ಮಗಳ ಎಲ್ಲಾ ಹಳೆಯ ವ್ಯರ್ಥ ಲೆಕ್ಕಾಚಾರ ಸುಟ್ಟು ಭಸ್ಮವಾಗಿದೆ. ಸಂಪೂರ್ಣ ಸಮರ್ಥ ಸ್ಥಿತಿಯಲ್ಲಿದ್ದೇನೆ. ಬಾಬ್ ದಾದಾರವರ ವರದ ಹಸ್ತ ನನ್ನ ಶಿರದ ಮೇಲಿದೆ. ಬಾಬ್ ದಾದಾ ಸದಾ ವ್ಯರ್ಥದಿಂದ ಮುಕ್ತ ಸಮರ್ಥ ಭವದ ವರದಾನವನ್ನ ನೀಡುತ್ತಿದ್ದಾರೆ. ಹಾಗೆ ಮಮ್ಮ ಎಲ್ಲಾ ಅಡ್ವಾನ್ಸ್ ಪಾರ್ಟಿ ಆತ್ಮಗಳ ವರದ ಹಸ್ತ ನನ್ನ ಶಿರದ ಮೇಲಿದೆ. ಅದೇ ದೃಶ್ಯವನ್ನು ನೋಡಿ ಬಾಬಾರವರ ವರದ ಹಸ್ತ ಎಲ್ಲಾ ಶಿವಶಕ್ತಿಯರ ಮಹಾತಪಸ್ವಿಗಳ ಭಗವಂತನ ಬಲ ಭುಜಗಳು ಮಹಾನಾತ್ಮರ ವರದಾನಿ ಹಸ್ತ ನನ್ನ ಶಿರದ ಮೇಲಿದೆ. ಸಂಪೂರ್ಣ ಸಮರ್ಥ ಸ್ಥಿತಿಯಲ್ಲಿದ್ದೇನೆ. ಅಂತಹ ಶಕ್ತಿ ನನ್ನಲ್ಲಿ ಜಾಗೃತವಾಗಿದೆ. ನನ್ನ ದೃಷ್ಟಿ ವೃತ್ತಿ ಮಾತು ಕರ್ಮ ಎಲ್ಲವೂ ಸಮರ್ಥ ಸ್ಥಿತಿಯಲ್ಲಿ ಪೂರ್ತಿ ಜಗತ್ತನ್ನ ವ್ಯರ್ಥದಿಂದ ಸಮರ್ಥತೆಯಲ್ಲಿ ಪರಿವರ್ತಿಸುವ ಸಮರ್ಥ ಶಕ್ತಿಯನ್ನ ಪಾಪ್ತಾದ ವರದಾನದ ರೂಪದಲ್ಲಿ ನೀಡಿದ್ದಾರೆ. ಈಗ ನಾನು ವ್ಯರ್ಥ ಮುಕ್ತ ಸಮರ್ಥ ವರದಾನವನ್ನು ಪಡೆದು ಮತ್ತೆ ಬಾಬನ ಕೈಯಲ್ಲಿ ಕೈಯಿಟ್ಟು ಶಾಂತಿ ಸ್ತಂಭದ ಕಡೆ ಧಾವಿಸುತ್ತಿರುವೆನು. ನಿಧಾನ ನಿಧಾನವಾಗಿ
ಅದೇ ಶಕ್ತಿಶಾಲಿ ಸ್ಥಿತಿಯಲ್ಲಿ ಶಾಂತಿ ಸ್ತಂಭ, ಪವಿತ್ರ ಸ್ತಂಭ, ಜ್ಞಾನ ಸ್ತಂಭ, ಶಕ್ತಿ ಸ್ತಂಭವಾಗಿರುವ ಸ್ವಯಂ ದಾದಾರವರೇ ಸ್ಥಿತವಾಗಿರುವ ಬ್ರಹ್ಮ ತಂದೆಯ ವಿಶೇಷ ಸ್ಮಾರಕವಾಗಿರುವ ಶಾಂತಿ ಸ್ತಂಭದ ಸಮ್ಮುಖದಲ್ಲಿ ವಿರಾಜಮಾನನಾಗಿರುವೆ. ಶಾಂತಿ ಸ್ತಂಭದಲ್ಲಿ ಪಾಪದ ಶಕ್ತಿಶಾಲಿ ದೃಷ್ಟಿಯಿಂದ ನನ್ನನ್ನು ವೀಕ್ಷಿಸುತ್ತ ನಯನಗಳ ಸಂದೇಶದಿಂದ ನಯನಗಳ ಭಾಷೆಯಲ್ಲಿ ಮಗು ಶಕ್ತಿಶಾಲಿಯಾಗಲು ಈ ಸ್ಥಾನದಲ್ಲಿ ಆಗಮಿಸುವುದು ಬಹಳ ಅವಶ್ಯಕ. ಹಾ ಬಾಬಾ ಎಂದು ಹೇಳುತ್ತಾ ಬಾಪ್ ದಾದಾರವರಿಂದ ಶಕ್ತಿಶಾಲಿ ದೃಷ್ಟಿ ಪಡೆಯುತ್ತ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತನಾಗಿರುವುದು. ಅದೇ ದೃಶ್ಯವನ್ನು ಶಾಂತಿ ಸ್ತಂಭದ ಸಮ್ಮುಖದಲ್ಲಿ ಅವ್ಯಕ್ತ ಪರಿಷ್ಠೆಯಾಗಿ ಅವ್ಯಕ್ತ ಬಾಪ್ದಾದಾರವರ ಸಮ್ಮುಖದಲ್ಲಿ ವಿರಾಜಮಾನನಾಗಿದ್ದೇನೆ. ಬಾಪ್ದಾದಾರವರ ಎರಡು ನಯನಗಳು ಹೇಗೆ ಶಕ್ತಿಶಾಲಿ ಫೋಕಸ್ ಲೈಟ್ ತರ ಅಷ್ಟು ಪ್ರಕಾಶವನ್ನು ನನಗೆ ನೀಡುತ್ತಾ ಇದ್ದಾರೆ ಬಾಬಾ. ಬಾಬನ ಭ್ರುಕುಟಿಯಿಂದ ಪವರ್ಫುಲ್ ಪ್ರಕಾಶ, ಶಕ್ತಿಗಳ ಪ್ರಕಾಶ ಸಂಪೂರ್ಣವಾಗಿ ನನ್ನನ್ನು ಆವರಿಸಿದೆ. ನಾನಾತ್ಮನಲ್ಲಿ ಸರ್ವ ಶಕ್ತಿಗಳು ಜಾಗೃತವಾಗಿವೆ. ಕೇವಲ ಒಂದು ಶಕ್ತಿಯಲ್ಲ, ಸರ್ವಶಕ್ತಿವಂತ ಬಾಬಾ ತನ್ನ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನನ್ನಾಗಿ ಮಾಡಿದ್ದಾರೆ. ಪವಿತ್ರತೆಯ ಶಕ್ತಿಯಿಂದ ಭರ್ಪೂರಾಗಿರುವ ನಾನು ಪರಮ ಪವಿತ್ರತಾ ಸಾಗರ ಬಾಪ್ ದಾದಾರವರ ಆದೇಶದಂತೆ ಪೂರ್ತಿ ವಿಶ್ವದ ಆತ್ಮಗಳಿಗೆ ಪವಿತ್ರತೆಯ ಪ್ರಕಂಪನಗಳನ್ನು ಹರಡಿಸುತ್ತಿದ್ದೇನೆ. ಜ್ಞಾನ ಸಾಗರ ಬಾಪ್ ದಾದಾರವರಿಂದ ಪಡೆದಿರುವ ಜ್ಞಾನದ ಪ್ರಕಾಶವನ್ನು ಪೂರ್ತಿ ವಿಶ್ವದ ಆತ್ಮಗಳವರೆಗೆ ಮುಟ್ಟಿಸುತ್ತಿರುವೆನು. ನನ್ನಿಂದ ಶಕ್ತಿಶಾಲಿ ಪ್ರಕಾಶ ಹೊರಹೊಮ್ಮಿ
ಪೂರ್ತಿ ವಿಶ್ವದಲ್ಲಿ ಹರಡಿದೆ. ಸರ್ವಶಕ್ತಿವಂತನ, ಸರ್ವ ಶಕ್ತಿಗಳನ್ನು ಪಡೆದ ನಾನು, ಸರ್ವ ಶಕ್ತಿಗಳ ಪ್ರಕಾಶ ವಿಶ್ವದಾದ್ಯಂತ ಹರಡಿಸುತ್ತಿರುವೆ. ಶಾಂತಿಯ ಸಾಗರ ಬಾಪ್ದಾದಾರವರಿಂದ, ಶಾಂತಿಯ ಶಕ್ತಿಯನ್ನು ಪಡೆದ ನಾನು ವಿಶ್ವದಾದ್ಯಂತ ಶಾಂತಿಯ ಪ್ರಕಂಪನಗಳನ್ನು ಹರಡಿಸುತ್ತಿರುವ ಪೂರ್ತಿ ವಿಶ್ವದಲ್ಲಿ ಶಾಂತಿ, ಪವಿತ್ರತೆ, ಜ್ಞಾನ, ಶಕ್ತಿಯ ಪ್ರಕಾಶ ಪ್ರಸರಿಸಿ ಪೂರ್ತಿ ವಿಶ್ವದ ಅಂಧಕಾರ, ದುಃಖ, ಅಶಾಂತಿ, ಅಜ್ಞಾನವು ಸಮಾಪ್ತಿಯಾಗುತ್ತಿದೆ, ಪ್ರಕಾಶದ ಅನುಭೂತಿಯಾಗುತ್ತಿದೆ. ಈಗ ಬಾಪ್ದಾದ ತನ್ನ ಸಾವಿರ ವರದ ಹಸ್ತಗಳನ್ನು ನನ್ನ ಶಿರದ ಮೇಲೆ ಇಟ್ಟು ಸದಾ ಶಕ್ತಿಶಾಲಿ ಭವ, ಶಕ್ತಿಶಾಲಿ ಭವ, ಶಕ್ತಿಶಾಲಿ ಭವ. ವರದಾನದಿಂದ ಸಂಪನ್ನ ಮಾಡಿ ಈ ಸಭಾಗ ಕೈಯಲ್ಲಿ ಕೈಯಿಡಿದು ಶಾಂತಿ ಸ್ತಂಭದಿಂದ ಹೊರಟು ಬಾಬಾ ರೂಮ್ ಕಡೆಗೆ ಕರೆದೊಯ್ಯುತ್ತಿದ್ದಾರೆ. ಅವ್ಯಕ್ತ ಪರಿಷ್ಠೆಯಾದ ನಾನು ಅವ್ಯಕ್ತ ಬಾಪ್ ದಾದಾರವರ ಜೊತೆ ಜೊತೆ ಬಾಬಾ ರೂಮ್ಗೆ ಪ್ರವೇಶಿಸಿದ್ದೇನೆ. ನೋಡಿ ಬಾಬಾ ರೂಮಲ್ಲಿ ನಾನು ಅವ್ಯಕ್ತ ಪರಿಷ್ಠೆ, ಬಾಪ್ ದಾದಾರವರ ಸನ್ಮುಖ ವಿರಾಜಮಾನನಾಗಿರುವೆ. ಬಾಪ್ ದಾದ ಬಹಳ ಮಧುರ ಧ್ವನಿಯಿಂದ, ಮಗು ಬಾಬಾ ಸಮಾನ ಆಗಲು ಬಾಬಾ ರೂಮಿನ ಯಾತ್ರೆ ನಿತ್ಯವೂ ಜಾರಿಯಲ್ಲಿರಬೇಕೆಂದು ಶಕ್ತಿಶಾಲಿ ದೃಷ್ಟಿಯಿಂದಲೇ ತಿಳಿಸುತ್ತಿದ್ದಾರೆ. ಅದನ್ನು ಸ್ವೀಕರಿಸಿದ ನಾನು ವರದಾನದ ರೂಪದಲ್ಲಿ ಪಡೆಯುತ್ತ ಬಾಬಾರವರ ಸಮೀಪ ವಿರಾಜಮಾನನಾಗಿರುವೆ. ಬಾಬಾದಾರವರಿಂದ ಅಮೋಘವಾಗಿರುವ ವಿಚಿತ್ರವಾಗಿರುವ ಅದ್ಭುತವಾಗಿರುವ ಕಿರಣವೊಂದು ನನ್ನನ್ನು ಸ್ಪರ್ಶಿಸುತ್ತಿದೆ.
ಬಾಬಾರವರ ಬೃಕುಟಿಯಿಂದ ಹೊರಬಂದು ಕಿರಣ ಸ್ಪರ್ಶಿಸುತ್ತಿದ್ದಳೆ. ಬಾಬಾ ಸಮಾನ ಸ್ಥಿತಿಯಲ್ಲಿ ಸಿದ್ಧನಾಗಿದ್ದೇನೆ. ಬಾಬಾ ಸಮಾನ ಸ್ಥಿತಿ ನನ್ನ ಪ್ರತಿ ಸಂಕಲ್ಪ ಬಾಬಾ ಸಮಾನ. ನನ್ನ ಪ್ರತಿ ಮಾತು ಬಾಬನ ಮಾತನ್ನು ಪ್ರತ್ಯಕ್ಷ ಮಾಡುವಂತಿದೆ. ನನ್ನ ಪ್ರತಿ ಕರ್ಮ ಬಾಬಾರವರ ಕರ್ಮದಂತೆ ಸಂಪೂರ್ಣ ಪರಿವರ್ತನೆ ಸಂಪೂರ್ಣ ಪರಿವರ್ತನೆ. ನನ್ನ ಸಂಸ್ಕಾರ ಸ್ವಭಾವ ಬಾಬಾ ಸಮಾನ ಸ್ವಭಾವ ಸಂಸ್ಕಾರ ಆಗಿ ಪರಿವರ್ತನೆಯಾಗಿದೆ. ಸಮಾನಿತು ಈಗ ಬಾಬಾರವರ ಕಣ್ಣಿಡಿದ ಜೊತೆ ಜೊತೆಯಲ್ಲಿ ಬಾಬ್ದಾದ ಕುಟೀರದ ಕಡೆ ಕರೆದು ಒಯ್ಯುತ್ತಿದ್ದಾರೆ. ಬಾಬಾರವರ ಕುಟೀರವನ್ನು ನೋಡುತ್ತಿದ್ದಂತೆಯೇ ಸಂಗಮಯುಗದ ಶ್ರೇಷ್ಠ ಪಾಲನು ನೆನಪಾಗುತ್ತ ಬಾಬಾರವರ ಕುಟೀರದಲ್ಲಿ ನಾನು ಆತ್ಮ ಅವಿಷ್ಟಪರಿಷ್ಠೆ ಪ್ರವೇಶಿಸುತ್ತೇನೆ. ನನ್ನ ಸಮ್ಮುಖದಲ್ಲಿ ಬಾಬ್ದಾದ ವಿರಾಜಮಾನ ಇದ್ದಾರೆ. ಬಾಬ್ದಾದ ತಮ್ಮ ನಯನಗಳ ಇಶಾರೆಯಿಂದಲೇ ಹೇಳುತ್ತಿದ್ದಾರೆ. ಬಾಬನ ಪ್ರೀತಿಯ ಅನುಭವ ಮಾಡಲು ತಮ್ಮ ಜೀವನದ ಹಾಗೂ ಹೋಗುಗಳನ್ನು ತಿಳಿಸಲು ವಿಶೇಷ ಕಲೆಯನ್ನು ಪಡೆಯಲು ವಿಶೇಷ ಸಲಹೆಯನ್ನು ಪಡೆಯಲು ಈ ಕುಟೀರದ ಆಗಮಿಸಬೇಕಾಗುತ್ತದೆ. ಮಗು ಇದನ್ನು ಸ್ವೀಕರಿಸುತ್ತ ನಾನು ಬಾಬನ ಮುಂದೆ ಕುಳಿತಿದ್ದಂತೆಯೇ ಬಾಬನಿಂದ ಪಡೆಯುತ್ತಿರುವ ಎಲ್ಲ ಪಾಲನೆಯ ಗಳಿಗೆಗಳು ಇಮರ್ಜ್ ಆಗುತ್ತಿದೆ. ಓ ಪ್ರಿಯ ಬಾಬಾ, ವಜ್ರದ ಸಮಾನ ಜೀವನವನ್ನು ನೀಡಿದ ನಿಮಗೆ ಯಾವ ಶಕ್ತಿಗಳಲ್ಲಿ ಧನ್ಯವಾದಗಳನ್ನು ಹೇಳಲಿ? ಸತೋ ಪ್ರಧಾನ ಬುದ್ಧಿ, ದಿವ್ಯ ಬುದ್ಧಿ, ಈಶ್ವರೀಯ ಬುದ್ಧಿಯನ್ನು ನೀಡಿ ನೀವು ಸರಿ ತಪ್ಪುಗಳನ್ನು ನಿರ್ಣಯ ಮಾಡುವ
ಶಕ್ತಿಯನ್ನ ಜಾಗೃತ ಮಾಡಿದ್ದೀರಾ. ನೀವೇ ನನಗೆ ತಂದೆ ತಾಯಿ ಬಂಧು ಸಕ ಸ್ವಾಮಿ ಸ್ನೇಹಿತಾಗಿರುವಿರಿ. ನಿಮ್ಮ ವರಕ್ಕೆ ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲ ಪಾಪ, ಬೇರೆ ಯಾರೂ ಇಲ್ಲ ಪಾಪ. ನೀವೇ ನನ್ನ ರಕ್ಷಕ, ನೀವೇ ನನ್ನ ಶಿಕ್ಷಕ, ನೀವೇ ನನ್ನ ಪಾಲಕ, ನೀವೇ ನನ್ನ ಅಂಬಿಗ, ನೀವೇ ಮಾರ್ಗದರ್ಶಕ. ಬಾಬಾರವರಿಗೆ ಈ ಅಲೌಕಿಕ ಜೀವನದ ಮಧುರ ಕ್ಷಣಗಳ ಸ್ಮೃತಿಗಳನ್ನು ಪತ್ರದಲ್ಲಿ ಬರೆಯುತ್ತಾ ಒಂದೊಂದು ಬಾಬರವರಿಗೆ ಅರ್ಪಿಸುತ್ತಿರುವೆ. ಬಾಬಾ, ನಿಮ್ಮ ಈ ಪಾಲನೆಯ ಋಣವನ್ನ ಹೇಗೆ ತೀರಿಸ್ತದೆ? ಪ್ರೀತಿಯ ಬಾಬಾ, ಈ ಸಂಗಮ ಯುಗದಿದ್ದಕ್ಕೂ ನಿಮ್ಮ ಬಲಗೈಯಾಗಿತ್ತು, ನಿಮ್ಮ ಪ್ರತ್ಯಕ್ಷತೆಯ ಕಾರ್ಯವನ್ನು ಮಾಡುತ್ತಾ ಯಜ್ಞ ರಕ್ಷಕ, ಯಜ್ಞ ಸ್ನೇಹಿಯಾಗಿ, ಯಜ್ಞದ ಉನ್ನತಿಗಾಗಿ, ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಬಾಬಾ. ಈ ಜೀವನದಲ್ಲಿ ಇದನ್ನು ಬಿಟ್ಟರೆ ಮತ್ತೇನಿದೆ ಬಾಬಾ? ಭೂಮಿ ಬಿರಿದರು ಆತ್ಮ ಪಕ್ಷಿಯೇ ಹಾರಿ ಹೋದರೂ ಯಾವ ಕಾರಣಕ್ಕೂ ಅಂಶ ಮಾತ್ರದಲ್ಲಿಯೂ ಸಹ ನಿಮ್ಮ ಹೆಸರಿಗೆ ಕಳಂಕವಾಗಲು ಬಿಡುವುದಿಲ್ಲ ಬಾಬಾ. ನಿಮ್ಮ ಆಜ್ಞಾಪಾಲಕನಾಗಿ ಪ್ರತಿ ಆಜ್ಞೆಯನ್ನು ಪಾಲಿಸುತ್ತ ನನ್ನ ಮನಸ್ಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ವ್ಯವಹಾರದಿಂದ ನಿಮ್ಮನ್ನು ಪ್ರತ್ಯಕ್ಷಪಡಿಸುವೆನು ಬಾಬಾ. ನಿಮ್ಮ ಈ ಕೃಪೆಯನ್ನ ಯಾವ ಶಬ್ದಗಳಲ್ಲಿ ವರ್ಣಿಸಲಿ ಬಾಬಾ? ಬಾಪ್ದಾದ ಮಧುರ ದೃಷ್ಟಿಯನ್ನ ನೀಡುತ್ತಾ ಮುಗುಳ್ನಗೆಯಿಂದ ಮತ್ತೆ ವರದಾನಿ ಹತ್ತ ನನ್ನ ಶಿರದ ಮೇಲಿಟ್ಟು ಸತಾಸ್ತು 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 ಹೇಳುತ್ತ ವಿಜಯೀ ಭವ, ಸಫಲತಾ ಮೂರ್ತ ಭವ, ಸಿದ್ಧಿ ಸ್ವರೂಪ ಭವ,
मास्टर सर्वशक्तिमान बाबा, अमर बाबा, इयल्ला वरदान गलन्ना कोट्टु पुनः पांडव भवन प्रांगण भक्त करेतंदु सदा एल्ला वरदान शक्ति जोतेयल्लिट्टुकोळ्ळुवा विशेष वरदानवन्न नीडि कर्म क्षेत्रदल्लि कर्मवन्न माडलु कळिसुत्तिद्दारे सूक्ष्म रूपदल्लि बाप्दादा नन्न जोतेयल्ले इद्दारे अव्यक्त सृष्टियाद नानु पुनः आकाश मार्गदिंद हारी हारी बरत ई देहदल्लि प्रवेशनागिद्दे ब्रुकुटिय मध्यदल्लि विराजमानमागिरुवे ಈ ಸಾಕಾರ ದೇಹದಲ್ಲಿ ಇದ್ದರೂ ಸಹ ಅವ್ಯಕ್ತ ಪರಿಷ್ಠೆಯಾಗಿರುವೆ. ಈ ಸಾಕಾರ ಪ್ರಪಂಚದಲ್ಲಿದ್ದರೂ ಸಹ ಅವ್ಯಕ್ತ ವತನವಾಗಿ ವಾಸನ ಆಗುತ್ತಿದ್ದೇನೆ. ಎಲ್ಲರೂ ಅವ್ಯಕ್ತ ಪರಿಷ್ಠೆಗಳ ರೂಪದಲ್ಲೇ ಕಾಣುತ್ತಿದ್ದಾರೆ. ಕರ್ಮಯೋಗಿಯಾಗಿ ಪ್ರತಿ ಕರ್ಮವನ್ನ ಕುಶಲತಾಪೂರ್ವಕವಾಗಿ ಮಾಡುತ್ತಿರುವ ನಾನು ನನ್ನ ನಡೆ ನುಡಿ ವ್ಯವಹಾರದಿಂದ ಕರ್ಮದಿಂದ ಪ್ರತಿಯೊಬ್ಬರಿಗೂ ಬಾಪ್ದಾದಾರವರ ಸಾಕ್ಷಾತ್ಕಾರ ಮಾಡಿಸುತ್ತಿರುವೆನು. ಯಾರೂ ನನ್ನನ್ನು ನೋಡಿದರೂ ಬಾಪ್ದಾದಾರವರ ಸಾಕ್ಷಾತ್ಕಾರವಾಗುತ್ತಿದೆ. ನಾನು ಅವ್ಯಕ್ತ ಕರಿಸುತ್ತೆ ಸೂಕ್ಷ್ಮ ದೇವತೆಯಾಗಿರುವೆ. ನನ್ನ ಪ್ರಕೃತಿಯಿಂದ ನನ್ನ ಎರಡೂ ನಯನಗಳಿಂದ ನನ್ನ ಒಂದೊಂದು ಅಂಗಾಂಗದಿಂದ ಪವಿತ್ರತೆಯ ಪ್ರಕಾಶ ಹೊರಹೊಮ್ಮಿ ಪೂರ್ತಿ ವಿಶ್ವದಲ್ಲಿ ಪ್ರಸರಿಸಿದೆ. ವಿಶ್ವದ ಸರ್ವ ಆತ್ಮರು ಪವಿತ್ರತೆಯ ಪ್ರಕಾಶದಲ್ಲಿ ಪಾವನ ಪುನೀತರಾಗುತ್ತಿದ್ದಾರೆ. ಪಂಚತತ್ವಗಳು ಪವಿತ್ರವಾಗಿವೆ. ನವಗ್ರಹಗಳು ಪವಿತ್ರವಾಗಿವೆ. ಪೂರ್ತಿ ಮನೆಯನ್ನು ಸುತ್ತಮುತ್ತಲಿನ ಎಲ್ಲ ಭಾಗವನ್ನು ಪೂರ್ತಿ ವಿಶ್ವವನ್ನು ಪ್ರಕಾಶ ಪ್ರಸರಿಸಿರುವ ಅನುಭವ ಮಾಡಿ ಅದೇ ದೃಶ್ಯವನ್ನು ವೀಕ್ಷಿಸಿ ನಾನು ಅವ್ಯಕ್ತ ಪರಿಷ್ಠೆ ಬಹಳ ಭಿನ್ನ ಮತ್ತು ಪ್ರಿಯವಾದ ವಿಶೇಷ ಪಾತ್ರವನ್ನು ಅಭಿನಯಿಸುತ್ತಿರುವೆನು. ಕರ್ಮ ಕ್ಷೇತ್ರದಲ್ಲಿ ಕರ್ಮಯೋಗಿಯಾಗಿರುವೆನು.
ಪ್ರಕಾಶ ಸ್ವರೂಪದಲ್ಲಿರುವೆನು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ, ನಾವು ಧನ್ಯರು ಅಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರಿಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ, ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ, ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ. ಇಲ್ಲಿ ನಮ್ಮಯ ಜೊತೆಗಿಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ. ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ. ಈ ನಯನವೇ ತನುವಿನ ಜ್ಯೋತಿಗಳು, ಜ್ಞಾನವೇ ಜೀವನ ಜ್ಯೋತಿಯು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಅರಿಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ, ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರಿಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ.